ನಾವು ಪೇಷಂಟು ಮತ್ತು ಡಾಕ್ಟರ್ ರಿಲೇಷನ್ಗಿಂತ ಯು ಆರ್ ಲೈಕ್ ಎ ಮೋರ್ ಫ್ರೆಂಡ್. ಅಂದರೆ ನನಗೂ ಟೈಮ್ ಇರ್ತಿರ್ಲಿಲ್ಲ, ಬಟ್ ವೆನ್ ಎವರ್ ಈಸ್ ಟು ಕಮ್ ಟು ಮೈ ಕ್ಲಿನಿಕ್ ಅದು ಇದು ಮಾತಾಡಿಸಿ, ಏ ಯಾಕಪ್ಪ ನನ್ನ ಟೈಮ್ ತೆಗಿತೀಯ ನೀನು ಅಂತ ಹೇಳ್ತಿದ್ರು. ನಿನ್ನ ಟೈಮ್ ಇರೋ ಅಷ್ಟೇ ಪೇಷಂಟ್ಸಿಗೆ ತೊಂದರೆ ಕೊಡ್ತೀಯ ನೀನು, ಮಾತಾಡ್ತಾ ಕೂತ್ಬಿಡ್ತೀಯ, ನಾನು ಅದಕ್ಕೆ ಬರೋಲ್ಲ ನಿನ್ನ ಹತ್ರ ಅನ್ನೋರು. ಬಟ್ ಅವ್ರು ಬರೋದು ಇಟ್ ವಾಸ್ ಎ ಗ್ರೇಟ್ ಥಿಂಗ್ ಫಾರ್ ಅಸ್. ಒಂದು ಸಾರಿ ಅವರ ತೀರೋಗಿಂತ ಸ್ವಲ್ಪ ದಿವಸ ಮುಂಚೆ ಈ ಹ್ಯಾಡ್ ಕಮ್ ಟು ಮೈ ಕ್ಲಿನಿಕ್, ಈ ವಾಸ್ ಲುಕಿಂಗ್ ವೆರಿ ಟಯರ್ಡ್, ಹೊರಗಡೆ ಕೂತಿದ್ರು. ನನಗೆ ಯಾಕೋ ಏನು ಹೇಳ್ತಾರೆ ಸಿಕ್ಸ್ತ್ ಇನ್ಸ್ಟಿಂಕ್ಟ್ ಅಂತಾರೆ, ಹೊರಗಡೆ ನಾನು ಬೇರೆ ಪೇಷಂಟ್ ಜೊತೆ ಕೂತ್ಕೊಂಡಿದ್ರು. ಬೇರೆ ಪೇಷಂಟ್ಸು ದ್ಯಾಟ್ ವಾಸ್ ಎ ಡಿಫ್ರೆಂಟ್ ಕ್ಲಿನಿಕ್, ಈ ಕ್ಲಿನಿಕ್ ಅಲ್ಲ, ಹೊರಗಡೆ ಔಟ್ ಪೇಷಂಟಲ್ಲಿ ಕೂತ್ಕೊಂಡು ಅವರು ನಿಮ್ಮನ್ನೆಲ್ಲೋ ನೋಡ್ದಂಗೆ ಇದೆಯಲ್ಲ ಅಂತಿದ್ದರು. ನನಗೆ ತೇಜಸ್ವಿ ಅವರು ಅವರು ನಮ್ಮ ಊರಿನವರೇ ಇಲ್ಲಿ ಮೂಡಿಗೆರೆ ಪೇಷಂಟ್ಸೇ, ಬಟ್ ಸ್ವಲ್ಪ ಈ ಇದಿಲ್ಲದೆ ಇದ್ದವರು. ನನಗೆ ಯಾರು ಇವ್ರನ್ನ ಹೇಳ್ತಾ ಇದ್ದಾರೆ ಅಂತ ಹೋಗಿ ನೋಡಿದರೆ ತೇಜಸ್ವಿ ಅವರು ಅವ್ರ ಹತ್ರ ಕೂತ್ಕೊಂಡಿದ್ದಾರೆ. ನಾನು ನನ್ನ ಸ್ಟಾಫ್ ಹತ್ರ ಹೇಳಿದೆ, ಅಲ್ಲ ಮಾರೈತಿ ಅಲ್ಲ ಹಂಗೆ ಕೂತಿದ್ರಲ್ಲ, ನೀನತ್ರ ಕ್ಯಾಮ್ರಾ ಇತ್ತಲ್ಲ ಒಂದು ಫೋಟೋ ತೆಗಿಯೋಕ್ಕಾಗಲಿಲ್ವಾ, ಯು ಡೋಂಟ್ ನೋ ಅಂತ ಒಂದು ನಮ್ಮ ಕ್ಲಿನಿಕಲ್ಲಿ ಅವ್ರು ಔಟ್ ಪೇಷಂಟ್ನಲ್ಲಿ ಅವ್ರು ಕೂತಿದ್ದಾರೆ ಅಂದರೆ ಇಟ್ಸ್ ಎ ಗ್ರೇಟ್ ಥಿಂಗ್ ಫಾರ್ ಮೀ ಅಂತ ಹೇಳಿದೆ. ಆಮೇಲೆ ಒಳಗೆ ಕರೆದೆ ಮಾತಾಡಿದು. ಆಮೇಲೆ ಅಷ್ಟರಲ್ಲಿ ನಮ್ಮ ಡಾಕ್ಟರ್ ಕೆ ಜಿ ಶ್ರೀನಿವಾಸ್ ಅಂತ ಸರ್ಜನ್, ಈಸ್ ಎ ಸೀನಿಯರ್ ಸರ್ಜನ್ ಇನ್ ಚಿಕ್ಕಮಗಳೂರು, ಅವ್ರು ಹೇಳಿದ್ರು, ಏ ರಾಮಚರಣ್ ನನಗೆ ತೇಜಸ್ವಿದು ಒಂದು ಆಟೋಗ್ರಾಫ್ಡ್ ಬುಕ್ಸ್ ಬೇಕಪ್ಪ. ಹಾಂ, ಡಾಕ್ಟರ್ ಶ್ರೀನಿವಾಸ್ ಇವರು, ಡಾಕ್ಟರ್ ರಾಜು ಪೀಡಿಯಾಟ್ರಿಷಿಯನ್, ಅವರು ಆಸ್ಟ್ರೇಲಿಯಾಗೆ ಹೋಗ್ತಾಯಿದ್ದೀನಿ, ನನಗೆ ಆಟೋಗ್ರಾಫ್ಡ್ ಬುಕ್ಸ್ ಬೇಕು, ತೆಗೆಸ್ಕೊಡ್ತೀನಿ. ಅಯ್ಯೋ ಬೇರೆಯವರು ತೇಜ ನನಗೆ ನಮಗೆ ಗೊತ್ತಾಗಲ್ಲ, ನಮ್ಮ ಅದೇನೋ ದೀಪದ ಕೆಳಗೆ ಕತ್ಲೆ ಅಂದಾಗೆ ತೇಜಸ್ವಿ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ. ತೇಜಸ್ವಿ ಅವ್ರ ವ್ಯಾಲ್ಯೂ ನನಗೆ, ಆ್ಯಕ್ಚುಲಿ ನಾನು ದಾವಣಗೆರೆಯಲ್ಲಿ ಪಿ ಜಿ ಮಾಡ್ತಿದ್ದಾಗ ನನ್ನ ಜೊತೆ ಸಂಜೀವ್ ಕುಲಕರ್ಣಿ, ನಿಮಗೆ ಸಂಜೀವ್ ಕುಲಕರ್ಣಿ ಗೊತ್ತಿರ್ಬೋದು, ಈಗ ಈಸ್ ಎ ಟಾಪ್ ಮ್ಯಾನ್, ಐ ಮೀನ್ ಎಲ್ಲ ಈಗ ಅವನು ಈಸ್ ಸಮಥಿಂಗ್ ಲೈಕ್ ಈಗ ಬಿಕಮಿಂಗ್ ಲೈಕ್ ತೇಜಸ್ವಿ, ಸೋಷಿಯಲ್ ವರ್ಕರ್, ಗುಡ್ ಡಾಕ್ಟರ್, ಗೈನಕಾಲಜಿಸ್ಟ್, ಧಾರವಾಡದಲ್ಲಿ ಕ್ಲಿನಿಕ್ ಹಾಕ್ಕೊಂಡಿದ್ದಾನೆ. ಆಮೇಲೆ ಇದು ಅವನು ನನ್ನ ಜೊತೆ ಪಿ ಜಿ ಮಾಡ್ತಾಯಿದ್ದ ಗೈನಕ್ ಇದರಲ್ಲಿ. ಆವಾಗ ಅವನು ಹೇಳ್ದ, ನಾನು ಮೂಡಿಗೆರೆ ಬರ್ತೀವನು, ಏ ನಿಮ್ಗೆ ಮಲೆನಾಡಿಗೆ ಯಾರು ಬರ್ತಾರೆ, ನಾನು ಬರಬೇಕು ಅಂತಿದ್ದೀನಿ, ನೀನು ನನಗೆ ತೇಜಸ್ವಿ ಅವ್ರನ್ನ ನೀವು ಮೀಟ್ ಮಾಡೋಕ್ಕೆ ಪ್ರೊವಿಷನ್ ಕೊಟ್ಟರೆ ನಾನು ನಿಮ್ಮ ಊರಿಗೆ ಬರ್ತೀನಪ್ಪ ಅಂದ. ಏ ನನಗೆ ಏನು ಮರೆ, ನೀನು ತೇಜಸ್ವಿ ಎನಿ ಟೈಮ್ ಯು ಕ್ಯಾನ್ ವಾಕ್ ಇನ್, ನಮ್ಮ ಜೊತೆ ಅಷ್ಟು ಕ್ಲೋಸ್ ಇದ್ದಾರೆ, ನಮಗೆ ಅವ್ರ ವ್ಯಾಲ್ಯೂ ಅಲ್ಲಿ ಗೊತ್ತಾಗ ಅಲ್ಲ ಆ ಥರ ಅವ್ರು ಹೇಳಿದಾಗ ಗೊತ್ತಾಗ್ತದಲ್ಲ, ಇಲ್ಲಿ ಊರ ಮನೆ ನಮಗೆ ಗೊತ್ತಾಗ್ತಿರ್ಲಿಲ್ಲ ತೇಜಸ್ವಿ ಅವ್ರದ್ದು, ಈ ಸೋ ಗ್ರೇಟ್ ಅಂತ. ಅವ್ರು ಆ ಥರ ನಿರ್ತಾನೂ ಇರಲಿಲ್ಲ, ಏ ನನ್ನ ಹತ್ರನೇ ಹೇಳೋರು, ನಾನು ಯಾವತ್ತೂ ಅವ್ರ ಬಹುಮಚಂದಲ್ಲಿ ಮಾತಾಡಿಲ್ಲ. ಏನಪ್ಪ ಡಾಕ್ಟ್ರೆ, ಆಮೇಲೆ ಹೇಳೋರು, ನಿನಗೆ ಎಷ್ಟು ವಯಸ್ಸು ಅಂದ, ನನಗೆ ಇಷ್ಟೇನೋ ವ್ಯತ್ಯಾಸ, ಬಟ್ ನನಗೆ ನೀನು ತುಂಬ ಬಚ್ಚಿನಂಗೆ ಕಾಣ್ತೀಯಲ್ಲ ಅಂತಿದ್ರು. ಅಂಥ ಡಿಫ್ರೆನ್ಸ್ ಇರಲಿಲ್ಲ ಏಜ್ ಅಲ್ಲ ನಮಗೆ ಅವರಿಗೆ, ಬಟ್ ಇದರಲ್ಲಿ. ಆಮೇಲೆ ಒಂದು ಸರಿ ಮನೆಗೆ ಊಟಕ್ಕೆ ಕರೆದಿದ್ದೆ, ಊಟಕ್ಕೆ ಬಂದರು, ಆವಾಗ ತಾನೇ ನನಗೆ ಒಂದು ಮಿನೋಲ್ಟಾ ಕ್ಯಾಮ್ರಾ ಬಂದಿತ್ತು, ಇಟ್ಸ್ ಲಾಂಗ್ ಬ್ಯಾಕ್. ಒನ್ ಮಿನಿಟ್ ಆಫ್ ಮಾಡಿರಿ. 83 82 83ನಲ್ಲಿ ನನಗೆ ಒಂದು ಮಿನೋಲ್ಟಾ 1B ಕ್ಯಾಮ್ರಾ ಜರ್ಮನಿಯಿಂದ ಬಂದಿತ್ತು. ನನಗೆ ಅದ್ರದ್ದು ಏನೂ ಗೊತ್ತಿರಲಿಲ್ಲ, ನನಗೆ ಕ್ಯಾಮ್ರಾ ಅಂದರೆ ಕ್ಯಾಮ್ರಾ, ಓ ತಂದು ಇಟ್ಕೊಂಡೆ, ಸಿಕ್ಕಾಬಡೆ ಫೋಟೋ ತೆಗಿಯೋ ಕಲರ್ ಫೋಟೋ ಫಿಲ್ಮ್ಸ್ ಬೇರೆ ಅಲ್ಲಿಂದಲೇ ಕಳಿಸಿದ್ರು. ಅವರು ಜರ್ಮನಿಯಿಂದ ಸುಮಾರು ಒಂದು 10-30 ರೋಲು ಫಿಲ್ಮ್ ಬೇರೆ ತಗೊಂಬಂದು ಕೊಟ್ಟರು, ತೆಗಿತಾ ಇದ್ದೆ, ಒಂದು ಫೋಟೋ ತೆಗೆದಿಟ್ಟಿದ್ದೆ. ಬಂದರು ಮನೆಗೆ, ಊಟಕ್ಕೆ ಕರೆದಿದ್ದೆ, ಊಟಕ್ಕೆ ಬಂದರು, ಊಟ ಮಾಡ್ತಿದ್ದಾಗ ನೀವು ಫೋಟೋ ನೋಡಿದ್ರು, ನನ್ನ ಮಗಳದ್ದು ಫೋಟೋ ತೆಗೆದಿದ್ದೆ. ಫೋಟೋ ಎಕ್ಸ್ಪೋಜರ್ ವಾಸ್ ಗುಡ್, ಬಟ್ ಪರಿಸರ ಅದ್ರದ್ದು ಬ್ಯಾಕ್ಗ್ರೌಂಡ್ ಎಲ್ಲ ಇದ್ದಿತ್ತು. ಏ ಇದು ಎಂಥ ಕೆಟ್ಟ ಪಿಕ್ಚರ್ ತೆಗ್ದಿಯಾ ಮಾರಾಯ, ನೀನು ನಿನ್ನ ಫೋಟೋಗ್ರಫಿ ಏ ಇಂಥ ಒಳ್ಳೆ ಕ್ಯಾಮ್ರಾ ಇಟ್ಕೊಂಡಿದ್ಯಾ ನೀನು. ಆವಾಗ ಮಿನೋಲ್ಟಾ ವಾಸ್ ಎ ವೆರಿ ಫೇಮಸ್ ಕ್ಯಾಮ್ರಾ ಬ್ರ್ಯಾಂಡ್, ಒನ್ ಇದು ವಿತ್ SLR ಇಂಟರ್ಚೇಂಜಬಲ್ ಲೆನ್ಸು ಎಲ್ಲ ಇತ್ತು ನನ್ನ ಹತ್ರ. ಬಟ್ ನಮಗೆ ಅದೇನೋ ಹೇಳ್ತಾರಲ್ಲ ಮಣಿಗೆ, ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಂಗೆ, ಅವರಿಗೆ ಆವಾಗ ಹೆಸಲ್ಬಾಲ್ಡ್ ಮತ್ತು ಅದೆಲ್ಲ ಕ್ಯಾಮ್ರಾಸ್ ಇತ್ತು. ಆವಾಗಲೇ ನಮಗೆ ಅವ್ರ ಕ್ಯಾಮ್ರಾದವರು ಬಾ ನೀನು ನನ್ನ ಇದಕ್ಕೆ ಬಾ ಅಂಥೇಳಿ ನನ್ನ ಅವ್ರ ಮನೆಗೆ ಕರೆದು, ಹೀ ಟಾಟ್ ಮೀ ಫೋಟೋಗ್ರಫಿ ಬ್ಲ್ಯಾಕ್ ಆ್ಯಂಡ್, ಅವರು ಹಿ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ದೆನ್ ಕಲರ್ ಫೋಟೋಗ್ರಾಫ್ಸ್. ಕಲರ್ ಫೋಟೋಗ್ರಾಫ್ಸ್ ಇತ್ತೀಚೆಗೆ ಅವ್ರು ಮಾಡಿದಾರಲ್ಲದೆ ಅವ್ರದ್ದು ಹಳೆ ಫೋಟೋಗ್ರಾಫ್ಸ್, ಆಮೇಲೆ ನನ್ನ ಹತ್ರ ಇದೆ ಕಲೆಕ್ಷನ್ಸ್, ಅವ್ರು ಕೊಟ್ಟಿರೋದು ಸೈನ್ ಮಾಡಿಕೊಟ್ಟಿದ್ದಾರೆ. ನಾನು ಅದನ್ನು ಐ ಕೆಪ್ಟ್ ಇಟ್ ಇನ್ ಮೈ ಗಾಡ್ರೇಜ್, ಲಾಕ್ ಮಾಡಿ ಇಟ್ಬಿಟ್ಟಿದ್ದೆ. ಇನ್ನೆಲ್ಲ ಅಫ್ಕೋರ್ಸ್ ಈಗ ಅವೆಲ್ಲ ದೊಡ್ಡದು ಅನ್ಸೋಲ್ಲ, ಆವಾಗ ಅವರು ಅದನ್ನು ಹೀಸ್ ಟು ಬ್ಲೋ ಅಪ್ ವಿತ್ ಇದರಲ್ಲೆಲ್ಲ ಅವರೇ ಪ್ರಿಂಟ್ ಮಾಡಿ ಹಾಕಿರೋದು.
ನಿಮಗೆ ಬೇಕಿದ್ರೆ ನಾಳೆ ಬಂದರೆ ನಾನು ತೋರಿಸ್ತೀನಿ, ನಾಳೆ ನಾಳೆದು ಬನ್ನಿ. ನಾಳೆ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ. ಯು ಕ್ಯಾನ್ ಹ್ಯಾವ್ ಎ ಬ್ಯೂಟಿಫುಲ್ ಫೋಟೋಗ್ರಾಫ್ಸ್. ಇದ್ರದ್ದು ಒಂದು 6-8 ಫೋಟೋಸ್ ಇದೆ. ಆಮೇಲೆ ನನ್ನ ಮಕ್ಕಳಿಗೆ ಫೋಟೋ ಹೇಗೆ ತೆಗಿಬೇಕು, ಎಕ್ಸ್ಪೋಜರ್ ಹೇಗೆ ಇದು ಮಾಡಬೇಕು ಅಂತೇಳಿ ಅವರೇ ಫಿಲ್ಮ್ ಅವರೇ ಸಿನಿಮಾದವ್ರ ಹತ್ರ ಫಿಲ್ಮ್ ತಗೊಳ್ಳೋರು ಅದ ರೋಲ್ ಲೋಡ್ ಮಾಡ್ಕೊಂಡು ಫೋಟೋ ತೆಗೆದುಬಿಟ್ಟು ಫೋಟೋ ಎಲ್ಲ ಹೇಳಿಕೊಟ್ರು. ಸ್ಟಿಲ್ ಆಫ್ಕೋರ್ಸ್ ಆಮೇಲೆ ನನಗೆ ಅದರಲ್ಲೊಂದು ಟೇಸ್ಟು ಆಯಿತು. ಮತ್ತೊಂದ್ಸರಿ ಫಿಶಿಂಗ್ ಕರೆದ್ರು, ಬಾರಪ್ಪ ಅದು ಇಲ್ಲ ಡಾಕ್ಟ್ರೆ, ನನಗೆ ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ಮೈ ಐ ಗಾಟ್ ಮೈ ರೆಸ್ಪಾನ್ಸಿಬಿಲಿಟಿ. ಏನಪ್ಪ ಇಡೀ ದಿವಸ ಕ್ಲಿನಿಕ್ಕು ಕ್ಲಿನಿಕ್ಕು ಅಂತ ಇರ್ತೀಯ, ಬಾ ಸ್ವಲ್ಪ ಲೈಫ್ ಎಂಜಾಯ್ ಮಾಡು ಅಂತ. ಆವಾಗ ಗೊತ್ತಾಗಲಿಲ್ಲ ನನಗೆ, ನಾವು ಐ ಫೀಲ್ ವಾಟ್ ಈಸ್ ನೇಚರ್. ನಾವೀಗೆಲ್ಲ ಟ್ರೆಕ್ಕಿಂಗ್ ಎಲ್ಲ ನಮ್ಮ ಗ್ರೂಪ್ ಎಲ್ಲ ಇದ್ದೀವಿ, ಟ್ರೆಕ್ಕಿಂಗ್ ಎಲ್ಲ ಹೋಗ್ತೀವಿ. ಬಟ್ ಯಾವಾಗ ಹೋದಾಗಲೂ ಮೊನ್ನೆ ತಾನೇ ಭಗವತಿ ಫಾರೆಸ್ಟ್ಗೆ ಹೋದು, ಅಲ್ಲಿ ಹೋದಾಗ ಅನ್ನಿಸ್ತು ತೇಜಸ್ವಿ ಜೊತೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಪ್ರತಿಯೊಂದು ಇದನ್ನು ಅವ್ರು ಹೇಳೋರು. ಒಂದು ನಾನು ಒಂದು ದಿವಸ ಯಾವುದೋ ಇದರಲ್ಲಿ ಫಿಶಿನ ವಿಷಯದಲ್ಲಿ ಮಾತಾಡ್ತಾ ಇದ್ದು, ಅದೇನೋ ಕ್ಯಾಟ್ ಫಿಶ್ ಅಂದೆ, ಏಯ್ ನೋಡಪ್ಪ ತಿಳಿದೇ ಇದ್ರೆ ಮಾತಾಡಬಾರ್ದು ಅಂತ. ನಾನು ಅದಕ್ಕೆ ಹೇಳಿದೆ ನಾನು ತಿಳಿದೇ ಇದ್ರೆ ಹೌದು. ಅವರು ಒನ್ ಥಿಂಗ್ ಡ್ರಾಬ್ಯಾಕ್ ವಿತ್ ತೇಜಸ್ವಿ ವಾಸ್ ಅವರು ಏನು ಮಾಡ್ತಿದ್ರು ಅಂದರೆ ಅವರ ಲೆವೆಲಿಗೆ ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ನಮ್ಮ ಲೆವೆಲ್ ತುಂಬ ಇದಿತ್ತು. ಅವರು ಅವರು ಒಂದು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಸಿತಾರ್ ತಗೊಳ್ಳಿ, ಸಿತಾರ್ ಹೀ ಸ್ಟಡಿಡ್ ಅಂಡರ್ ಇಫ್ ಐ ಆಮ್ ನಾಟ್ ರಾಂಗ್ ರವಿಶಂಕರ್ ಹತ್ರ ಏನೋ ಕಲ್ತಿದ್ದಾರೆ. ಈ ವಾಸ್ ಎ ಎಕ್ಸ್ಪೋನೆಂಟ್. ಈವನ್ ಫೋಟೋಗ್ರಫಿನೂ ಅಷ್ಟೇ, ಅವರು ಓದಿರೋ ಬುಕ್ಸೂ ಅಷ್ಟೇ. ಆ ಲೆವೆಲಲ್ಲೇ ಅವರು ಸ್ವಲ್ಪ ಹೈ ಲೆವೆಲಲ್ಲೇ ಇದ್ದರು. ಹೈ ಲೆವೆಲಿಗೆ ನಮ್ಮನ್ನು ಎಳ್ಕೊಳ್ಳೋಗ್ಬಿಟ್ಟು ಅವರು ಅಂದರೆ ಆ ಲೆವೆಲ್ನಲ್ಲೇ ಯತ್ನ ಮಾಡ್ತಾಯಿದ್ರು. ನಾವು ಕ್ಯಾಟ್ ಫಿಶು ಅಂತ ಹೇಳಿ ನಾವು ತುಳುನಲ್ಲಿ ಮುಗುಡು ಅಂತ ಹೇಳಿ, ಇದೇನೋ ಕ್ಯಾಟ್ ಫಿಶ್ ಇದ್ದಂಗಿದೆಯಲ್ಲ, ಏ ನಿನಗೆ ಗೊತ್ತಿಲ್ಲರಿ ಯಾಕಪ್ಪ ಮಾತಾಡ್ತೀಯ, ಅದು ಕ್ಯಾಟ್ ಫಿಶ್. ಅಫ್ಕೋರ್ಸ್ ಆಮೇಲೆ ಅವ್ರಿಗೆ ರಿಯಲೈಸ್ ಆಯಿತು ಇವ್ರಿಗೇನು ಗೊತ್ತಿರೋದಿಲ್ಲ ಅಂತ. ಆಮೇಲೆ ಅಫ್ಕೋರ್ಸ್ ಇಟ್ಸ್ ಎ ಸಾರ್ಟ್ ಆಫ್ ಕ್ಯಾಟ್ ಫಿಶ್, ಬಟ್ ಇಟ್ಸ್ ಎ ಡಿಫ್ರೆಂಟ್. ಇದು ಅದು ಸ್ಪೀಷೀಸ್ ಹೆಸರು ಅದು ಇದು ಫುಲ್ ಹೇಳೋಕ್ಕೆ ಶುರು ಮಾಡಿ ನಮಗೆ ಏನು ಅರ್ಥನೂ ಆಗಲಿಲ್ಲ. ಏನು ಅಬೌಟ್ ಮ್ಯೂಸಿಕ್, ಇನ್ ನ್ಯೂ ಸೋ ಮಚ್ ಅಬೌಟ್ ಮ್ಯೂಸಿಕ್. ಅಣ್ಣ ಮತ್ತಿನ್ನೇನು ಹೇಳ್ಬೇಕು ಹೇಳಿ. ನಿಮ್ಮ ಹತ್ರ ನಿಮ್ಮ ಟ್ರೀಟ್ಮೆಂಟಿಗೆ ಬರ್ತಿದ್ರಲ್ಲ ಹಾಗೆ ಅವರು ಆಮೇಲೆ ಅವ್ರು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರಂತೆ. ಸೆಲ್ಫ್ ಆಫ್ ಕೋರ್ಸ್ ಐ ಯೂಸ್ ಟು ಸ್ಕೋಲ್ಡ್ ಹಿಮ್. ಅದು ಆ ವಿಷಯ ಹೇಳಿ, ಸೆಲ್ಫ್ ಮೆಡಿಕೇಶನ್ ಅಂದರೆ ಅವರು ಅವರಲ್ಲ ಅವ್ರ ತಲೆಯಲ್ಲಿ ಅವರು ಹೀಗೆ ತಿಳ್ಕೊಂಡಂಗೆ ಈ ಥಾಟ್ ಮೆಡಿಕಲ್ನಲ್ಲೂ ನಾನು ಹೇಗೆ ಬೇರೆ ಇದರಲ್ಲೆಲ್ಲ ಸೆಲ್ಫ್ ಟಾಟ್ ಇದು ಮಾಡ್ಕೋಬೋದು ಇದರಲ್ಲೂ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ರು. ಯಾವತ್ತೂ ಅವ್ರು ಬರೋರು ಅಲ್ಲಿ ಇಲ್ಲಿ ಏನೋ ಮೆಣಸಿನ್ಕಾಯಿ ಸಾರು ಅದು ಇದು ಇದು ಮಾಡಿಬಿಟ್ಟು ಯಾವುದು ಕಮ್ಮಿ ಆಗಲಿಲ್ಲ ಅಂದಾಗ ಅವ್ರು ಹೇಳೋರು, ಏ ರಾಮಚರಣ ನಿನ್ನ ಹತ್ರ ಬರ್ತೀನಪ್ಪ ವಿತ್ ಆಲ್ ನಿನ್ನ ಹತ್ರ ಏನು ಅಪನಂಬಿಕೆ ಅಂತಾರಲ್ಲ ಏನೋ ಅದನ್ನು ಇಟ್ಕೊಂಡು ಬರ್ತೀನಿ, ಬಟ್ ಐ ಗೆಟ್ ಗುಡ್ ರಿಲೀಫ್ ವಿತ್ ಯು, ದಟ್ಸ್ ವೈ ಐ ಡೋಂಟ್ ವಾಂಟ್ ಟು ಚೇಂಜ್. ಅದಕ್ಕಿಂತ ಮೊದಲೊಂದು ಸರಿ ಆ್ಯಂಟಿ ರೇಬಿಸ್ ಇಂಜೆಕ್ಷನ್ ತೊಗೊಂಡ್ರು ಅವ್ರಿಗೆ, ಅವ್ರ ಹತ್ರ ಕಿವಿ ಅಂತ ಒಂದು ನಾಯಿ ಇತ್ತು, ಆ ನಾಯಿಗೆ ಹುಚ್ಚ ನಾಯಿ ಕಡಿದ್ಬಿಟ್ಟು ಅದು ಸತೋಗ್ಬಿಡ್ತು. ಫುಲ್ ಫ್ಯಾಮಿಲಿಗೆ ಕೊಟ್ಟರು ಇದು ಅದು ಹೊಕ್ಕಳಿಸುತ್ತ ಇಂಜೆಕ್ಷನ್ ವಿತೌಟ್ ಎನಿ ಕ್ರಂಬ್ಲಿಂಗ್ ಈ ಟುಕ್ ದ ಹೋಲ್ ಇಂಜೆಕ್ಷನ್ ಫುಲ್ ಕೋರ್ಸ್. ಅದು ಒಂದೇ ಅವರು ಕ್ಲೀನಾಗಿ ಟಾಲ್ ಇದು ವಿತೌಟ್ ಟೆನ್ಷನ್ ಅವರು ವಿತೌಟ್ ಇರಿಟೇಟಿಂಗ್ ವಿತೌಟ್ ಕ್ವೆಶ್ಚನಿಂಗ್ ಈ ಆಸ್ ಟೇಕನ್ ದ ಹೋಲ್ ಇಂಜೆಕ್ಷನ್. ಅವರಾಗಲಿ ಅವ್ರ ಮಕ್ಕಳಿಗಾಗಲಿ ಇಬ್ಬರಿಗೂ ಮತ್ತು ಮಿಸ್ಸಸ್ಗೆ ನಾಲ್ಕು ಜನಕ್ಕೂ ಕೊಟ್ಟೆ. ಹೊಕ್ಕಳು ಸುತ್ತ ಕೊಟ್ಟಿದ್ದೀನಿ ಆ ಟೈಮಲ್ಲಿ, ಐ ಥಿಂಕ್ ಅರೌಂಡ್ 78-79 ಇರಬೇಕು ಆವಾಗ. ಅದೊಂದು ತೊಗೊಂಡಿದ್ದಾರೆ. ಆಮೇಲೆ ಅಫ್ಕೋರ್ಸ್ ಹಿ ಆ್ಯಡ್ ದ ಎಂಥೂಸಿಯಾಸ್ಟಿಕ್ ಇದು ಅದ್ರದ್ದು ತಿಳ್ಕೊಬೇಕು ಅಂತಿತ್ತು. ಬಟ್ ಮೆಡಿಕಲ್ ಫೀಲ್ಡ್ ಇಟ್ಸ್ ನಾಟ್ ದ್ಯಾಟ್ ಈಸಿ ಟು ಲರ್ನ್. ಆದ್ದರಿಂದ ಅವರು ಸೆಲ್ಫ್ ಮೆಡಿಕೇಷನ್ ಅಂದರೆ ಅವರಿಗೆ ಈ ನಮ್ಮ ಅಲೋಪತಿ ಮೆಡಿಸಿನ್ಸ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಹೀ ಹ್ಯಾಡ್ ಟು ಟೇಕ್ ಇಟ್, ಅವ್ರಿಗೆ ಇಮಿಡಿಯೇಟ್ ರಿಲೀಫ್ ಬೇಕು ಅಂದಾಗ. ಬಟ್ ಆ ಟೈಮಲ್ಲಿ ಬೇರೆ ಟ್ರೈ ಮಾಡೋರು, ಅದು ಯಾರೋ ಹಕ್ಕಿ ಪಿಕ್ಕಿ ಬಂದುಬಿಟ್ಟು ಏನೋ ಎಣ್ಣೆ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಕಾಲಿಗೆ ಅವ್ರು ತುಂಬ ಹೊತ್ತು ನಿಂತು ಪೇಂಟಿಂಗ್ ಎಲ್ಲ ಮಾಡೋರು, ಅವಾಗ ಕಾಲಿಗೆ ಇದಾಗೋದು. ಅಫ್ಕೋರ್ಸ್ ಆವಾಗ ಅವರು ಸ್ವಲ್ಪ ಈ ಎಲೆ ಅಡಿಕೆ ಮೋಸ್ಟ್ಲಿ ಹ್ಯಾಬಿಟ್ ಇದು ತಿಂತಾಯಿದ್ರು ಇಡೀ ದಿವಸ ಎಲೆ ಅಡಿಕೆ ತಿನ್ನೋರು. ಅದ್ರದ್ದು ಎಫೆಕ್ಟೂ ಇದು ಮೊಗೆ ಸೊಪ್ಪು ಐ ಡೋಂಟ್ ನೋ ವೆದರ್ ಹಿ ವಾಸ್ ಯೂಸಿಂಗ್, ಐ ಡೋಂಟ್ ನೋ. ಹಿ ನೆವರ್ ಸ್ಮೋಕ್ಡ್ ಇನ್ ಫ್ರಂಟ್ ಆಫ್ ಮೀ. ಡ್ರಿಂಕ್ಸೂ ಇಲ್ಲ ಅಂತ ಕಾಣುತ್ತೆ, ಇರ್ಬೋದು ಬಟ್ ಅಂತ ಏನು ಅವ್ರು ಮಾತಾಡೋಗೇನು ಹೇಳ್ತಿರ್ಲಿಲ್ಲ. ಮತ್ತು ಸೋಷಲೈಸಿಂಗ್ ಅಷ್ಟು, ಮನೆಗೆ ಹೋದರೆ ನಾವು ಅಷ್ಟೇ ಏನಾದ್ರು ಬುಕ್ಸ್ ಕೊಡೋರು, ಬುಕ್ಸ್ ಓದ್ತಾ ಕೂರ್ತಿದ್ದೆ, ಬುಕ್ಸ್ ತೊಗೊಂಬರ್ತಿದ್ದೆ. ಬಟ್ ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಒಂದ್ಸರಿ ಅವ್ರ ತಾಯಿ ತೀರೋ ಟೈಮ್ನಲ್ಲಿ ಹಿ ವಾಸ್ ವೆರಿ ಮಚ್ ಡಿಪ್ರೆಸ್ಡ್, ಹಾಗೆ ಶಿ ಡೈಡ್ ಆಫ್ ಕ್ಯಾನ್ಸರ್. ಅವಾಗ ಬಂದು ಕೇಳಿದ್ರು ಒಂದು ದಿವಸ, ಸಾರ್ಕೊಂಬ ಅಂದ್ರೆ ಏನೋ ಅಂತ ಕೇಳಿದೆ. ಇಟ್ ಇಸ್ ಕ್ಯಾನ್ಸರ್ ಆಫ್ ದ ಸಾಫ್ಟ್ ಟಿಶ್ಯೂಸ್ ಅನ್ನಿದ್ದು, ಅದಕ್ಕಿಂತ ಜಾಸ್ತಿ ನಿಮಗೆ ಅಗತ್ಯ ಅಲ್ಲ ಅಂತ. ನಾನು ಐ ವಾಂಟೆಡ್ ಟು
ಒಂದ್ಸರಿ ಅವ್ರಿಗೆ ರೀಬಫ್ ಮಾಡಬೇಕು ಅಂತಿದ್ದೆ, ಯಾಕಂದ್ರೆ ನನಗೇನು ಅವರು ಆ ಥರನೇ ಹೇಳಿದರು ನಿನಗೆ, ಅದಕ್ಕೆ ಕೇಳಿದ್ರೆ ಅದಕ್ಕಿಂತ ಜಾಸ್ತಿ ಯಾಕೆ ಬೇಕು ನಿನಗೆ, ನಿನಗೆ ಇಷ್ಟು ಮಾಡ್ಕೊಂಡು ಹೋಗು ಅಂತ. ಮೆಡಿಕಲ್ ಫೀಲ್ಡ್ನಲ್ಲಿ ಅವ್ರಿಗೇನು ಅಗತ್ಯ ಇಲ್ಲ ಅದು ಕೇಳೋದು, ನಮಗೇನೆ ಗೊತ್ತಿರೋಲ್ಲ, ಯಾಕಂದ್ರೆ ನಾವು ಐ ಆಮ್ ನಾಟ್ ಎ ಆಂಕಾಲಜಿಸ್ಟ್. ಬಟ್ ಆದ್ದರಿಂದ ಸ್ವಲ್ಪ ನಮಗೆ ಇದರಲ್ಲಿ ಏನು ಗೊತ್ತಿರುತ್ತೆ ಅಷ್ಟನ್ನು ಇದು ಹೇಳಿದ್ದೆ. ಬಟ್ ಅವ್ರು ಸ್ವಲ್ಪ ಅವ್ರ ತಾಯಿ ತೀರೋದ ಮೇಲೆ ಸ್ವಲ್ಪ ಡಿಪ್ರೆಸ್ ಆಗಿದ್ರು ಆ ಟೈಮಲ್ಲಿ. ಆಮೇಲೆ ಅವ್ರ ಫಾದರ್ ಬಂದಾಗಲೂ ನಾನು ಅವ್ರನ್ನ ಫಾದರ್ಗೂ ಟ್ರೀಟ್ ಮಾಡಿದ್ದೆ, ಆ್ಯಂಡ್ ಹಿ ಹ್ಯಾಡ್ ಸೋ ಮಚ್ ಆಫ್ ಕಾನ್ಫಿಡೆನ್ಸ್ ಇನ್ ಮೀ. ಏ ಕುವೆಂಪು ಅವ್ರನ್ನ ಹ್ಯಾಡ್ ಎ ಆಪರ್ಚುನಿಟಿ ಆಫ್ ಟ್ರೀಟಿಂಗ್ ಹಿಮ್ ಆಲ್ಸೋ. ನನ್ನದು ಫೋಟೋನ ಇಡ, ಅವರು ಸೈನ್ ಮಾಡಿಕೊಟ್ಟು ಫೋಟೋನು ಇದೆ ಅಲ್ಲಿ, ಒಂದು ನಿಮಿಷ ತೆಗೆದ್ರೆ ನಾನು ನಿಮಗೆ ಫೋಟೋ ತೋರಿಸ್ತೀನಿ. ಮಧ್ಯಾಹ್ನ ಫೋನ್ ಮಾಡಿದರು ರಾಜೇಶ್ವರಿ ಅವರು, ರಾಮಚರಣ ಹೀಗೆ ಅಂತ ನಮ್ಗೆ ಗೊತ್ತಾಯಿತು. ಇಮ್ಮಿಡಿಯೇಟ್ ವಿತಿನ್ ಫೈವ್ ಮಿನಿಟ್ಸ್ ಇಲ್ಲಿಂದ ನಾನು ಫೋನ್ ಮಾಡಿದೆ ಪದ್ಮನಾಭ, ಯಾಕಂದರೆ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಹೋಗುವಾಗ ಬ್ಯಾಕಿಂಗ್ ಇದ್ದರೆ ಒಳ್ಳೇದಲ್ವ, ನಾವು ಆಕ್ಸಿಜನ್ ಅದು ಇದು ಎಲ್ಲ ಇಟ್ಕೊಂಡು ಹೋದು. ಹೋಗಿ ಪದ್ಮನಾಭಿಗೆ ರಿಂಗ್ ಮಾಡಿದೆ, ಹೀಗೆ ತೇಜಸ್ವಿ ಅವರು ಏನೋ ಡೌಟ್ ಅಂತ ಕಾಣುತ್ತೆ ಹೊರಟಿರಿ ಅಂದೆ. ಅವ್ರು ಕೂಡಲೇ ಬಂದರು, ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗುವಾಗ ಗಾನ್. ಬಟ್ ನಮಗಿನ್ನೂ ಅನೌನ್ಸ್ ಮಾಡೋಕ್ಕೆ ಧೈರ್ಯ ಬಂದಿಲ್ಲ ಹೇಳಬೇಕಾ, ಅಷ್ಟು ಫ್ರೆಶ್ ಆಗಿದ್ದು. ಬೇರೆ ಬೇರೆ ಅದನ್ನು ಬ್ಲೀಡಿಂಗ್ ಆಗಲಿ ವಾಂತಿ ಮಾಡ್ಕೊಳ್ಳೋದಾಗಲಿ ಅಂತ ಫ್ರೆಶ್ ಆಗಿ ಮಲಗಿದ್ರು. ಅವ್ರ ಮಗಳು ಐ ಥಿಂಕ್ ಈಶಾನಿ ಇದ್ಲು ಮನೇಲಿ. ಅಷ್ಟರಲ್ಲಿ ಅಲ್ಲಿ ಬರೋ ಅಷ್ಟರಲ್ಲಿ ನ್ಯೂಸ್ ಫ್ಲ್ಯಾಶ್ ಆಗಿಬಿಟ್ಟಿತ್ತು. ಸರ್ ಬೇರೆ ಹೇಳಿ, ಅಂದರೆ ನೀವು ಮರೆಯೋಕೆ ಆಗದೇ ಇರೋಂಥ ಘಟನೆ ತೇಜಸ್ವಿ ಜೊತೆಗೆ, ಒಬ್ಬ ಈ ವಿಷಯ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ, ತೇಜಸ್ವಿ ಜೊತೆಗೆ ಆಗಿರೋಂಥದ್ದು ಯಾವುದೋ ಒಂದು ಇನ್ಸಿಡೆಂಟ್, ಅದೋ ಒಂದು ಅವ್ರು ಆದರೆ ನನಗೆ ಮರೆಯೋಕೆ ಊಟ ಮಾಡೋಕೆ ಹೇಳ್ತಾ ಇದ್ರು. ಊಟ ಮಾಡೋಕೆ ನಮ್ದು ಮಾಮೂಲಿ ಇರ್ತದಲ್ಲ, ಫಸ್ಟ್ ಏನು ಮಾಡ್ತೀವಿ ನಾವು ಊಟ ಮಾಡೋಕೆ, ಒಂದು ರೋಟಿನ ಫಸ್ಟ್ ರೋಟಿ ತಿಂತೀವಿ. ಒಂದು ಅವ್ರು ಆಗಲ್ಲ, ಬಂದರು ಫಸ್ಟು ಬಂದರು ಸ್ವೀಟ್ ತಿಂದರು, ಆಮೇಲೆ ಮೊಸರನ್ನ ಊಟ ಮಾಡಿದರು, ಮತ್ತು ಚಿಕನ್ ಏನೋ ತೊಗೊಂಡ್ರು, ಮತ್ತು ಸಾರು ಹಾಕ್ಕೊಂಡ್ರು. ಹೇಳಿದೆ ಏನ್ರಿ ಇದು ಈ ಥರ, ಏನಪ್ಪ ಅದರಲ್ಲಿ ಏನಿದೆ, ಮೊಸರನ್ನೇ ಲಾಸ್ಟಿಗೆ ಊಟ ಮಾಡಬೇಕಂತಿದೆಯಾ, ನಿನಗೆ ವಾಟ್ ಎವರ್ ಯು ಲೈಕ್ ಯು ಈಟ್ ಇಟ್ ಫಸ್ಟ್ ಅಥವಾ ಯು ಎಂಜಾಯ್ ದ ಫುಡ್. ಫುಡ್ಡಲ್ಲಿ ಅಂದರೆ ನನಗೆ ಅಷ್ಟು ಫುಡ್ ಲೈಕ್ ಮಾಡ್ತಾರೆ ಅಂದರೆ ನನಗೆ ಗೊತ್ತಿರಲಿಲ್ಲ. ಬಿರಿಯಾನಿಯಲ್ಲಿ ನಾವು ಅತ್ತ ಐ ಥಿಂಕ್ ಬಿರಿಯಾನಿ ಮಾಡಿರಲಿಲ್ಲ ಮನೇಲಿ, ನಾನು ಗೀ ರೈಸ್ ಯಾರೋ ಮಾಡಿದ್ದು ಅಂತ ಲಾಂಗ್ ಬ್ಯಾಕ್. ಬಟ್ ಐ ಸ್ಟಿಲ್ ರಿಮೆಂಬರ್ ದ್ಯಾಟ್ ಹಿ ಹ್ಯಾಡ್ ಫುಡ್ ವಿತ್ ಮೀ ಇನ್ ಮೈ ಸ್ಮಾಲ್ ಹೌಸ್. ಆವಾಗ ನಾನೇ ಐ ವಾಸ್ ನಾನು ಸೀನಿಯರ್ ಡಾಕ್ಟ್ರು ಆ ಟೈಮಲ್ಲಿ, ಅದೇ ಜಸ್ಟ್ ಅರೌಂಡ್ 78 ಅಂತ ಹೇಳಿದ್ರೆ ನಾನು 72 ಒಂದು 6-7 ಇಯರ್ಸ್ ಓಲ್ಡ್. ಇನ್ನೇ ಬಚ್ಚ ಡಾಕ್ಟ್ರ್ ಅಂತ ಹೇಳ್ಬೋದು, ಯಾರು ನಿಮ್ಮಂಗಿದ್ರು ಅವಾಗ ನೋಡೋಕ್ಕೆ. ಈಗ ಅಫ್ಕೋರ್ಸ್ ಐ ಆಮ್ 66, ಅವಾಗ 20-30-32 ಇಯರ್ಸ್. ಬೇರೆ ಸರ್ ಬೇರೆ ವಿಷಯ, ಫೋಟೋಕ್ಕೆ ಹೋಗ್ತಿದ್ದಿದ್ದು ಅಲ್ಲಿ ಅವರ ಸಿಟ್ಟು ಅಥವಾ ಅವರು ಅವ್ರಿಗೆ ಬೈಸ್ಕೊಂಡಿದ್ದು ಅಥವಾ ಬಯಸ್ಕೊಂಡಿಲ್ಲ, ಬೈಯಕ್ಕೆ ಅವ್ರಿಗೆ ಧೈರ್ಯ ಇರಲಿಲ್ಲ, ಯಾಕಂದ್ರೆ ಹಿ ಲೈಕ್ ಮೀ ಸೋ ಮಚ್ ಆ್ಯಸ್ ಎ ಡಾಕ್ಟರ್, ಹಿ ರೆಸ್ಪೆಕ್ಟೆಡ್ ಮೀ. ಬಯಸ್ಕೊಂಡಿದ್ದು ಅದೇ ಒಂದ್ಸರಿ ಯಾವುದೋ ಕ್ಯಾಟ್ ಫಿಶ್ ಅಂದಕ್ಕೆ ಏಯ್ ತಿಳಿದು ಏನೇನೋ ಮಾತಾಡ್ಬೇಡಪ್ಪ ಅಂತ ಹೇಳಿದ್ದಾರೆ, ಅದೊಂದು ಬಿಟ್ಟರೆ ಇಲ್ಲ. ಇದು ಆಮೇಲೆ ಅವರು ನಮಗೆ ತುಂಬ ಪರಿಸರ ಭಾಳ ಇಂಟ್ರೆಸ್ಟ್ ಇತ್ತು ಅಲ್ಲಿ ಪಕ್ಕದಲ್ಲಿ, ಅವ್ರ ಪಕ್ಕದಲ್ಲಿ ಇದೆಲ್ಲ ಕೆರೆ ಇಲ್ಲ ಇದೆಲ್ಲ ಅಲ್ಲಿಗೆಲ್ಲ ಕರ್ಕೊಂಡೋಗಿದ್ರು, ಕರ್ಕೊಂಡೋಗಿ ಫಿಶಿಂಗ್ ಇದ್ರದ್ದು ಅವ್ರದ್ದು ಫಿಶಿಂಗ್ ಇದೆಲ್ಲ ಪರಿಸರ ಇದನ್ನೆಲ್ಲ ತೋರಿಸೋರು. ಕ್ಯಾಮ್ರಾ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್, ನಮಗೂ ಸ್ವಲ್ಪ ಕ್ಯಾಮ್ರಾದೆಲ್ಲ ಅವರೇ ಹುಚ್ಚಿಡ್ಸಿದ್ರು, ಮತ್ತು ಅವರ ಹೆಸಲ್ ಬಾಲ್ಡ್ ಮತ್ತು ಎಲ್ಲ ಕಲೆಕ್ಷನ್ಸ್ ಇತ್ತಲ್ಲ ಸುಮಾರು, ಆ ಲೆನ್ಸ್ ಈ ಲೆನ್ಸ್ ಎಲ್ಲ ತೋರಿಸೋರು. ಇಟ್ ವಾಸ್ ಸೋ ನೈಸ್ ವಿತ್ ಹಿಮ್. ಈಗಲೂ ಅವ್ರಿಗೆ ಹೋಗಿದ್ದಾರೆ ಅನ್ಸಲ್ಲ ನಮಗೆ. ಅಫ್ಕೋರ್ಸ್ ಒಂದೊಂದು ಸಾರಿ ಯಾವುದೋ ಲಾಸ್ಟ್ ಟೈಮ್ ನನಗೆ ತುಂಬ ನೆನಪಾಗಿದ್ದು ದಾಂಡೇಲಿಗೆ ಹೋಗಿದ್ದು ಟ್ರೆಕ್ಕಿಂಗ್ ದಾಂಡೇಲಿ ಲಾಸ್ಟ್ ಇಯರ್, ಅಂದರೆ ಇವರ ಜೊತೆ ಅಲ್ಲ ನಾವೇ ಹೋಗಿದ್ದು ಅಲ್ಲಿ. ಅದು ಹೇಗೆ ಗೊತ್ತಿಲ್ಲ ನನಗೆ ಆ ಇದಕ್ಕೆ ಅಂತ, ಕೇವ್ಸ್ ಅಂತಿದೆ ಅಲ್ಲಿ ದಾಂಡೇಲಿಯಲ್ಲಿ, ಕವಳಾ ಕೇವ್ಸ್ ಅಂತ, ಕವಳಾ ಕೇವ್ಸ್ ಅಲ್ಲಿ ಅಲ್ಲಿ ಹೋಗಿ ಅಲ್ಲೊಂದು ನಿಂತ್ಕೊಂಡಿದ್ವಿ ಮರದಲ್ಲಿ, ಅವರ ಕರ್ವಾಲೋ ಇದ್ರಲ್ಲಿ ಹೇಳ್ದು ಹಾಕಿ ಇದ್ದದ್ದು ಹಾರೋ ಆಗಿ ಆತೆ ಹಾರೋ ಅದು ಕಾಣಿಸ್ತು. ಅದನ್ನು ಫೋಟೋ ಹೊಡಿಬೇಕಂತ ಕ್ಯಾಮ್ರಾ ಎಲ್ಲ ಫೋಕಸ್ ಮಾಡೋಷ್ಟರಲ್ಲಿ ಕ್ಲೀನಾಗಿ, ನಮ್ಮ ಹತ್ರ ಅಲ್ಲ ಅನ್ಫಾರ್ಚುನೇಟ್ಲಿ ಮೂವಿ ಕ್ಯಾಮ್ರಾ ಆಗಲಿ ಪವರ್ಫುಲ್ ಕ್ಯಾಮ್ರಾ ಇರಲಿಲ್ಲ, ನನ್ನ ಹತ್ರ ಇದ್ದಿದ್ದು ಆರ್ಡಿನರಿ ಕ್ಯಾಮ್ರಾ. ಬಟ್ ಐ ಕುಂಟ್ ಕ್ಯಾಪ್ಚರ್ ಇಟ್. ಬಟ್ ಅವತ್ತು ಮಾತ್ರ ತೇಜಸ್ವಿ ತುಂಬ ನೆನಪಾಗ್ಬಿಡ್ತು, ಇದ್ರ ಮೇಲೆ ಬರೆದ್ರಲ್ಲ ಇದೆಲ್ಲ ಈ ಸ್ಪೀಷೀಸ್ ಇದೆ ಅದನ್ನು ಎಲ್ಲೋ ಅಪರೂಪದ ಸ್ಪೀಷೀಸ್ನ ಅವ್ರು ಸ್ಟಡಿ ಮಾಡಿ ಅದನ್ನು ಅದ್ರ ಮೇಲೊಂದು ಕೆರವಲ್ಲ ಅಂತ ಬುಕ್ ಬರೆದ್ರಲ್ಲ ಅಂತ
ಆವಾಗ ಅನ್ನಿಸ್ತು. ಆವಾಗ ನಮ್ಮ ಫ್ರೆಂಡ್ಸೂ ಹೇಳಿದ್ರು, ಈಗೀಗ ನೋಡ್ರಿ ಇದು ಅದನ್ನೆಲ್ಲ ಫ್ಲೈ ಆಗೋದು ನೋಡಿದೆ, ರೆಡ್ ಒಂಥರ ಆರೆಂಜ್ ಕಲರ್ ಅದ್ರದ್ದು ವಿಂಗ್ಸು, ಬ್ರೌನ್ ಕಲರ್ ಅದ್ರ ಬಾಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಅದು ಆವಾಗ ತುಂಬ ನೆನಪಾಯ್ತು ಅವ್ರದ್ದು ತೇಜಸ್ವಿ ಅವ್ರದ್ದು. ಹಾಂ, ಯಾ ಡೆಫಿನೆಟ್ಲಿ. ಅದು ಅಲ್ಲಿ ದಾಂಡೇಲಿಯಲ್ಲಿ ಲಾಸ್ಟ್ ಇಯರ್ ಹೋಗಿತ್ತು ಅಲ್ಲಿ. ಹಾಂ, ಈಗೇನು ಅಲ್ಲಿ ಹೋಗೋಂಗಿಲ್ಲ ಅಲ್ಲ ಯಾರಿಗೂ, ಅಲ್ಲಿ ಬ್ಲಾಕ್ ಮಾಡ್ತಾ ಇದ್ದಾರೆ. ಅಲ್ಲ ಇದನ್ನು ನಾವು ಹೋದದ್ದು, ನಮಗೆ ಸ್ವಲ್ಪ ಫಾರೆಸ್ಟ್ ಇವರಿದ್ರು ಕಾಂಟ್ಯಾಕ್ಟ್ ಇದ್ದಿದ್ದರಿಂದ ನಮಗೆ ನಾವು ಇದೇ ನಾವು ಇದಕ್ಕೆ ಹೋಗಿದ್ದು ರಿವರ್ ರಾಫ್ಟಿಂಗಿಗೆ, ನಮ್ಮ ಗ್ರೂಪು, ನಮ್ಮ ಸುಮಾರು ಡಾಕ್ಟರ್ಸ್ ಚಿಕ್ಕಮಗಳೂರು ನಮ್ಮ ಲೈಕ್ ಮೈಂಡೆಡ್ ಇದ್ದೀವಿ, ಡಾಕ್ಟರ್ ರಾಜು, ಡಾಕ್ಟರ್ ರವಿ ಪ್ರಕಾಶ್ ಅಂತೇಳಿ, ENT ಅವರೆಲ್ಲ ಅವರೆಲ್ಲ ಆಫ್ಕೋರ್ಸ್ ದೇ ಡೋಂಟ್ ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ತೇಜಸ್ವಿ, ಬಟ್ ಅವ್ರ ತೇಜಸ್ವಿ ವಿಷಯ ನನ್ನನ್ನು ಸ್ವಲ್ಪ ಲೈಕ್ ಮಾಡೋಕ್ಕೆ ಶುರು ಮಾಡಿ, ತೇಜಸ್ವಿ ಡಾಕ್ಟರ್ ನಾನು ಅಂತ ಹೇಳ್ಬಿಟ್ಟು ಅವರಿಗೆ ಅವರು ಇದರದ್ದು ಆಫ್ಕೋರ್ಸ್ ರಾಜು ಅವರು ಇದೇ ಬುಕ್ ಕೇಳಿದರು. ನಾನು ಅವ್ರದ್ದು ಆಟೋಗ್ರಾಫ್ಡ್ ಬುಕ್ಸ್ ನನ್ನ ಹತ್ರ ಇತ್ತು, ಅದನ್ನು ಓದ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ಇವ್ರಿಗೆ, ಅವ್ರಿಗೆ ಕೊಟ್ಟು ಕಳಿಸುವಾಗ ಹೇಳಿದೆ ತೇಜಸ್ವಿ ನಮ್ಮ ಫ್ರೆಂಡ್ ಹತ್ರ ಹೇಳಿದೆ, ಈ ಬುಕ್ಸನ್ನು ಮಾತ್ರ ಇದೇ ಬುಕ್ಸ್ ನನಗೆ ರಿಟರ್ನ್ ಬರಬೇಕು, ತೇಜಸ್ವಿ ಅವ್ರ ಸಿಗ್ನೇಚರ್ ಇದೆ ಅದರಲ್ಲಿ. ಏನು ಸರ್ ತೇಜಸ್ವಿ ಅವ್ರ ಸಿಗ್ನೇಚರ್ಗೆ ನಾನು ಅಷ್ಟೇ, ನಿನಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲಪ್ಪ, ತೇಜಸ್ವಿ ಅವ್ರು ಇರುವವರಿಗೆ ಅವ್ರದ್ದು ವ್ಯಾಲ್ಯೂ ನಿಮ್ಗೆ ಗೊತ್ತಾಗಲ್ಲ, ವಾಟ್ ಈಸ್ ತೇಜಸ್ವಿ ಅಂತ ನಮಗೆ ಕೆಲವರಿಗೆ ಗೊತ್ತಲ್ಲದೆ, ನಿಮಗೆ ಅವರು ನಿಮಗೆ ಹಿತ್ತಲ ಗಿಡ ಮದ್ದಿದ್ದಂಗೆ ಮದ್ದಲ್ಲ ಅಂದಾರಲ್ಲ, ಹಂಗಿದ್ದಂಗೆ ಅವ್ರದ್ದು ಗೊತ್ತಿಲ್ಲ ನಿಮಗೆ ಹೇಳಿ ಆ ಥರ ಹೇಳಿ ಒಂದು ವಾರದಲ್ಲಿ ಅವರು ತೀರೋದ್ರು. ಆವಾಗ ಹೇಳ್ತಾ ಇತ್ತು ಸರ್ ಅದು ಹೆಂಗೆ ನಿಮ್ಗೆ ಆ ಸಿಕ್ಸ್ ಸೆನ್ಸ್ ಹೇಗೆ ನಿಮಗೆ ಬಂತು, ನಿಮಗೆ ಹೌ ಡಿಡ್ ಯು ನೋ ದಟ್ ಆ ವ್ಯಾಲ್ಯೂ ಅಷ್ಟು ಇರ್ತದೆ ಅವ್ರು ತೀರೋದ ಮೇಲೆ ಅಂತ ಇರ್ತದೆ ಹೇಗೆ ಹೇಳಕ್ಕೆ, ಅದಕ್ಕೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು. ಅದು ಇರೋದು ಅವರೇ ಒಂದು ಸಿಗ್ನ ಅವರೇ ಬಂದುಬಿಟ್ಟು ಬಾಯಾಲೋಕ ಅವ್ರು ಸಿಗ್ನೇಚರ್ ಹಾಕ್ಕೊಟ್ಟು ಹೋದರು. ಕಡೆ ಇದೆ ಕಡೆ ಬುಕ್ ನೋಡಪ್ಪ ಹೆಂಗಿದೆ ಅಂತ ಹೇಳ್ಬಿಟ್ಟು. ಓಕೆ ಸರ್, ಈಗ ತೇಜಸ್ವಿಯವರ ಕುತೂಹಲದ ಆಸಕ್ತಿಗಳು, ಅವರ ಪರಿಸರದ ಒಳನೋಟ, ಇದ್ರ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದೆಯಾ? ಅಂದರೆ ಅವ್ರು ಕಾಡ್ತಿರ್ತಿದ್ರು, ಕಡೆ ಬಗ್ಗೆ ಆಸಕ್ತಿ ಇತ್ತು, ಪಕ್ಷಿಗಳ ಬಗ್ಗೆ ಆಸಕ್ತಿ ಇತ್ತು, ಪ್ರಾಣಿಗಳ ಬಗ್ಗೆ ಕುತೂಹಲ ಇತ್ತು ಅವ್ರಿಗೆ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಅಥವಾ ನಿಮ್ಮ ಅಂದರೆ ಕರೆಯೋರು ಬಾರಪ್ಪ ಹೋಗೋಣ ಅಂತೇಳಿ, ಬಟ್ ನನಗೆ ಆಗ್ತಿರಲಿಲ್ಲ ಅವ್ರ ಜೊತೆ ಹೋಗ್ಲಿಕ್ಕೆ. ಅಂದರೆ ನಾನೇ ಐ ವಾಸ್ ಮೋರ್ ಇಂಟ್ರೆಸ್ಟ್ ಐ ಮೀನ್ ಪೇಷಂಟ್ಸು ಮತ್ತು ಪ್ರೈವೇಟ್ ಪ್ರಾಕ್ಟೀಸು. ಪ್ರೈವೇಟ್ ಪ್ರಾಕ್ಟೀಸ್ ಗೌರ್ಮೆಂಟ್ ಡಾಕ್ಟರ್ ಆಗಿದ್ದರೆ ಅವ್ರ ಜೊತೆ ಫುಲ್ ಎದ್ದು ತಿರುಗ್ತಿದ್ದೆ ನಾನು, ಯಾಕಂದರೆ ರಂಗು ಲಗಾಮ್ ಇರೋಲ್ಲ ಅವ್ರಿಗೆ, ನಮಗಾಗಲ್ಲ. ನಮ್ಮ ಅರ್ನಿಂಗು ಸೇಮ್ ಟೈಮ್ ಪ್ರೊಫೆಷನಲ್ ಕಮಿಟ್ಮೆಂಟ್ ಟು ದ ಪೇಷಂಟ್ಸ್, ಅದರಿಂದ ಐ ಕುಂಟ್ ಕಂಪನಿ. ಮ್ಯೂಸಿಕ್ಕಿಂದು ಮ್ಯೂಸಿಕ್ಸು ಸುಮಾರು ಕಲೆಕ್ಷನ್ ಇತ್ತು ಅವ್ರದ್ದು ಮ್ಯೂಸಿಕ್, ಅದನ್ನು RPM ದೊಡ್ಡದು ಇತ್ತಲ್ಲ, 78 RPM 78 ಅಲ್ಲ 33 RPM ಇದ್ರದ್ದು ರೆಕಾರ್ಡ್ಸ್, ಅದನ್ನು ಪ್ಲೇಟ್ಸ್ ಅದು ನನ್ನ ಹತ್ರ ಇದೆ ಸ್ವಲ್ಪ, ಅವಾಗೆಲ್ಲ ಹಾಕಿ ಹಾಡೆಲ್ಲ ಕೇಳೋರು, ಒಳ್ಳೆ ಕಲೆಕ್ಷನ್ ಇತ್ತು ಅವ್ರದ್ದು. ಈಸ್ ಲೈಕ್ ಮ್ಯೂಸಿಕ್ ಬಟ್ ಯಾವತ್ತೂ ತೋರಿಸಿಲ್ಲ ಅವರು, ಮನೆಯಲ್ಲಿ ಹಾಕೊಳ್ಳೋದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದ್ದಂಗಿಲ್ಲ ಅವರು ಮನೆಯಲ್ಲಿ, ಬಟ್ ಈ ಲೈಕ್ ಮ್ಯೂಸಿಕ್. ನಾನು ಒಂದೆರಡು ಸರಿ ಕೇಳಿದೆ ಸಿತಾರ್ ಬಾರಿಸ್ತೀರ ಬಂದು ಬರ್ತೀನಿ ಅಂತ, ಪುರ್ಸೊತ್ತಿದ್ದಾಗ ಬಾರಪ್ಪ ಅಂದಿದ್ರು, ಬಟ್ ನನಗೆ ಪುರ್ಸೊತ್ತಾಗಲಿಲ್ಲ ಅವ್ರು ಬಾರಿಸೋಕ್ಕಾಗಲಿಲ್ಲ, ಅದನ್ನು ಮಿಸ್ ಮಾಡಿಬಿಟ್ಟಿರೋ. ನನ್ನ ಮಗಳ ಹತ್ರ ತುಂಬ ಇತ್ತು ಅವರಿಗೆ, ಅವ್ರ ಮಗಳು ಮಿಸ್ ಮಾಡ್ತಾಯಿದ್ರು. ನನ್ನ ಮಗಳು ಶೀ ಇಸ್ ಎ ಗುಡ್ ಆರ್ಟಿಸ್ಟ್, ಅವಳನ್ನ ಬಾ ನಿನಗೆ ನಾನು ಡ್ರಾಯಿಂಗ್ ಹೇಳ್ಕೊಡ್ತೀನಿ, ಫೈನ್ ಆರ್ಟ್ಸ್ ಬಾ ನಿನಗೆ ಹೇಳ್ಕೊಡ್ತೀನಿ. ಇವಳು ಹೋಗ್ತೀನಿ ಅಂದರೆ ಒಬ್ಬಳೇ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಆಮೇಲೆ ಅವ್ರು ತೀರೋದ್ಮೇಲೆ ಹೇಳಿದ್ನು ಅರ್ಥ, ನನಗೆ ಆಗಲಿಲ್ಲ ಪಾಪ ಹೋಗ್ಲಿಕ್ಕೆ. ಅವರ ಪೇಂಟಿಂಗ್ ಇದರಲ್ಲಿ ಹೇಳಿತು, ಇದು ಒಂದು ಎರಡು ಸರಿ ತೋರಿಸಿದ್ರು, ನೋಡಪ್ಪ ಇದೆಲ್ಲ ಪೇಂಟ್ ಮಾಡಿದ್ದೀನಿ, ಫೋಟೋಗ್ರಫಿ ಬಿಟ್ಟಿದ್ದೀನಿ ಅಂತ. ಅಗೇನ್ ಐ ವೆಂಟ್ ಇನ್ ಫಾರ್ ಫೋಟೋಗ್ರಫಿ. ಫೋಟೋಗ್ರಫಿ ಮಾಡಿ ಒಂದು 30,000 ಅವ್ರದ್ದು ಇದ್ದಿರಬೇಕು ಕಲೆಕ್ಷನ್ಸ್, ಫೋಟೋಗ್ರಫಿ ಮಾಡಿರೋದಲ್ವಾ, ಅದನ್ನೆಲ್ಲ CD ಮಾಡಿದ್ದೀನಿ ಅಂತ ಹೇಳಿದ್ರು. ನಿನ್ನ ಮಗಳದ್ದು ನನ್ನ ಮಗಳದೇ ಒಂದು ಎರಡು ಫೋಟೋ ತೆಗೆದು ಲೋಕೇಶ್ ಅವರ ಲಂಕೇಶ್ ಅವರ ಪೇಪರ್ ಲಂಕೇಶ್ ಪತ್ರಿಕೆ ಅಲ್ಲ ಅವ್ರಿಗೆ ಲಾಸ್ಟ್ ಇದ್ರಲ್ಲೂ ನಾನು ಅವ್ರಿಗೆ ಸಖತ್ ಬೈದಿದ್ದೀನಿ. ಅವ್ರ ಕಾಲಿಗೆ ಅವರು ಹಕ್ಕಿ ಪಿಕ್ಕಿ ಇವ್ರ ಹತ್ರ ಏನೋ ಎಣ್ಣೆ ಸವರ್ಸ್ ಬಂದಾಗ ನಾನು ಹೇಳಿದೆ, ಏನ್ರಿ ಇದೆಲ್ಲ ಮಾಡ್ಕೊಂಡಿದ್ದೀನಿ ನೀವು, ಅಯ್ಯೋ ಏ ಇಲ್ಲಪ್ಪ ಅದೇ ಹಂಗಿಲ್ಲ ಅದೆಲ್ಲ ಇಲ್ಲ, ಹೀ ವುಂಟ್ ಲಿಸನ್. ಆಮೇಲೆ ನಾನು ಡಾಕ್ಟರ್ ವಿನಯ್ ಅನ್ನೋ ಫ್ರೆಂಡ್ ಅವ್ರ ರಿಲೇಷನ್ ಬೇರೆ, ಅವರ ಜೋಲ್ದಾಲ್ ಡಾಕ್ಟರ್ ವಿನಯ್ ಅಂತ MD ಫಿಸಿಷಿಯನ್, ಅವ್ರಿಗೆ ಫೋನ್ ಮಾಡಿ ಹೇಳಿ ಇವ್ರನ್ನ ಕಳಿಸ್ಕೊಟ್ಟೆ ರಘುಗೆ, ರಘು ಇದ್ದಾರಲ್ಲ ಅವರ ಕಸಿನ್, ಅವ್ರಿಗೆ ಫೋನ್ ಮಾಡಿ ರಘುಗೆ ಹೇಳಿ ಅವ್ರಿಗೆ ಅಲ್ಲಿ ಕಳಿಸ್ಕೊಟ್ಟು ಅಲ್ಲಿಂದ ಅವ್ರು ಮೈಸೂರಿಗೆ ಹೋದರು. ಮೈಸೂರಲ್ಲೂ ಸರಿ ಅಷ್ಟು ಇದಾಗಲಿಲ್ಲ, ಅವ್ರು ಅಷ್ಟರಲ್ಲಿ
ಅವ್ರ ಕಾಲಿಗೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು ಆ ಮಸಾಜ್ ಮಾಡಿ. ಮಸಾಜ್ ಅಂದರೆ ಅದು ಎಂಥದ್ದೋ ಇದು ಕೋಡಿನಲ್ಲಿ ಇದ್ರೆ ಹಾಕಿ ಅವ್ನು ತಿಕ್ಕಿರೋದು. ಅದು ಈ ಹ್ಯಾಡ್ ಗಾನ್ ಇನ್ ಫಾರ್ ಡೀಪ್ ವೈನ್ ಥ್ರಂಬೋಸಿಸ್. ಆ ಥ್ರಂಬೋಸಿಸ್ ಅಂದರೆ ಬ್ಲಡ್ ಕ್ಲಾಟ್, ಆ ವೈನಲ್ಲಿ ಎಲ್ಲ ಆರ್ಟ್ರಿಲೆಲ್ಲ ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಮೋಸ್ಟ್ಲಿ ದ್ಯಾಟ್ ಈಸ್ ದ ರೀಸನ್ ಫಾರ್ ಹಿಸ್ ಡೆತ್. ಆ ಕ್ಲಾಟ್ ಡಿಸ್ಲಾಜ್ ಆಗಿ ಅದು ಯೂಶ್ವಲಿ ಇಟ್ ಹ್ಯಾಪನ್ಸ್ ಲೈಕ್ ದ್ಯಾಟ್. ಈ ಹ್ಯಾಡ್ ಗಾನ್ ಇನ್ ಫಾರ್ ಎ ಸಿವಿಯರ್ ಅದು ಹೋಗಿ ಹಾರ್ಟ್ ಇದಾಗ್ಬಿಟ್ಟು. ನೋಡಿ ತುಂಬ ಎಚ್ಚರಿಕೆ ವಹಿಸಿದ ಮನುಷ್ಯ, ಯಾರೋ ಕೊಟ್ಟಿದ್ದು ಎಣ್ಣೆ ತಿಕ್ಕೊಂಡು ಪ್ರಾಬ್ಲಮ್. ಅದು ಅವ್ರು ಅವರೇ ತಿಕ್ಕೊಂಡಿದ್ರು ಪರವಾಗಿಲ್ಲ, ಏನಾಗ್ತಿರ್ಲಿಲ್ಲ. ಅದು ತಿಕ್ಕಿಸಿದ್ದಾರೆ. ತಿಕ್ಕಿಸಿದ್ದು ಅಂದರೆ ಅವನೇನೋ ಈ ದನದ ಇದ್ರ ಎಂಥದ್ದು ಕೋಡ್ ಇದ್ರಲ್ಲ ಅದನ್ನು ಅದು ಮರ ಕೆರೆದಂಗೆ ಹೆರೆದಿದ್ದಾನೆ. ಅದು ಅದು ಇಂಟರ್ನಲ್ ಡ್ಯಾಮೇಜ್ ಆಗಿದೆ. ಅವ್ರು ಆ್ಯಕ್ಚುಲಿ ಅವ್ರ ತೊಡೆ ಎಲ್ಲ ಇಷ್ಟು ದಪ್ಪ ಆಗು ನಡಿಯೋಕ್ಕಾಗ್ತಿರ್ಲಿಲ್ಲ. ದ್ಯಾಟ್ ಈಸ್ ಡ್ಯಾಮೇಜ್. ಮತ್ತು ಬೇರೆಯವರು ಇದ್ರದ್ದು ಏನು ಬೇರೆ ಏನು ರೀಸನ್ ಕಾಣಲಿಲ್ಲ ಅವ್ರಿಗೆ. ಎಷ್ಟು ಡೈಡ್ ಎಟ್ 67 ಅಲ್ಲ 69. ಅದರ್ವೈಸ್ ಇವ್ ಆರ್ ಟಫ್ ಗೈ. ನಡೆಯೋದಾಗಲಿ ಸ್ಕೂಟರ್ನಲ್ಲೇ ತಿರುಗೋರು. ಆ್ಯಂಗ್ರಿ ಸ್ವಲ್ಪ ನಮಗೆ ಕಮ್ಮಿ, ಯಾಕಂದರೆ ಈ ರೆಸ್ಪೆಕ್ಟೆಡ್ ಮೀ ಲಾಟ್. ಸೊ ಐ ವಾಸ್ ಹೇಳೋರು ನಿನ್ನ ತುಂಬ ನನಗೆ ತುಂಬ ಸಣ್ಣವನ ಕಾಣಿಸ್ತೀಯ ಮಾರೆ, ನಿನ್ನ ಹತ್ರ ವಿತ್ ಆಲ್ ಇದು ನಿನ್ನ ಹತ್ರ ಏನು ಧೈರ್ಯ ಇಲ್ಲದೆ ಬರ್ತೀನಿ ನಾನು, ಬಟ್ ಸ್ಟಿಲ್ ಐ ಗೆಟ್ ಲಾಟ್ ಆಫ್ ರಿಲೀಫ್ ವೈ ಐ ಕಮಿಂಗ್ ಟು ಯು ಅಂತ ಆಫ್ಟರ್ ಕಮಿಂಗ್ ಟು ಯು. ಇವರು ಅಷ್ಟೇ, ರಾಜೇಶ್ವರಿ ಅವರು ಅಷ್ಟೇ, ಮೊನ್ನೆ ಕೂಡ ಫೋನ್ ಮಾಡಿದರು ಏನೋ ಪ್ರಾಬ್ಲಮ್ ಇದ್ದರೆ ಹಿಂಗೆ ಮಾಡ್ತಾ ಇರ್ತಾರೆ.